हेलो फ्रेंड्स, वेलकम टू छायादेवी हेम परिसर चैनल। ई दिन ना निमगे वंदु मलबार स्पिनाच रेसिपी ओंदु चिक्क रेसिपी तोर्सिकोड्तीनि। बन्नि एल्लरू नम्म किचन गे। इल्ली नावु फ्राई माड्कोळ्ळक्के अंद्रे मल्पा स्पिनाचन ई एण्णेनल्लि फ्राई माड्कोबेकु। हागे आलूगड्डेन बेयिस्कोबेकु, नंतर ईरुळ्ळि फ्राई माड्कोबेकु। बेळ्ळुळ्ळि एरडु तगोंडिदीनि नोडि, हसि शुंठि ओंदु इंचु, ओंदु टोमेटो, स्वल्प कोत्तंबरि सोप्पु, ಮತ್ತು ಮೆಣಸಿನಕಾಯಿ, ಒಣಮೆಣಸಿನಕಾಯಿ ನೀವು ಬೇಕಾದರೆ ಹಸಿ ಮೆಣಸಿನಕಾಯಿ ಹಾಕೋಬೋದು, ಜೀರಿಗೆ ಮತ್ತು ಆಲೂಗಡ್ಡೆ। ಆಲೂಗಡ್ಡೆ ಫ್ರೈ ಮಾಡ್ಕೊಂಡಾದರೂ ಹಾಕಿ ಅಥವಾ ಬೇಯಿಸಾದರೂ ಹಾಕಿ। ನಾನು ಈರುಳ್ಳಿನ ಫ್ರೈಗೆ ಅಂತ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಎಣ್ಣೆ ಮತ್ತು ಉಪ್ಪು, ಇದಿಷ್ಟೂ ಫ್ರೈ ಮಾಡಿಕೊಂಡು ಬೇಯಿಸ್ಕೊಳಕ್ಕೆ। ಈ ಮಲಬಾರ್ ಸ್ಪಿನಾಚ್ ಕೂಡ ಫ್ರೈ ಮಾಡ್ಕೊಳ್ಳೋದು, ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು। ಮತ್ತು ಒಗ್ಗರಣೆಗೆ, ಒಗ್ಗರಣೆಗೆ ನೋಡಿ, ಸಾಸಿವೆ, ಜೀರಿಗೆ, ಹಿಂಗು, ಅರಿಶಿನ, ಇವಿಷ್ಟು ಸಾಕು। ಬನ್ನಿ ಕಿಚನ್ಗೆ ಹೋಗೋಣ ಫ್ರೆಂಡ್ಸ್। ನೋಡಿ, ಇವಾಗ ನಾನು ಮಲ್ಬಾರ್ ಸ್ಪಿನಾಚ್ ಆಲೂ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಫ್ರೈಗೆ, ರುಬ್ಬೋಕ್ಕೆ ಮತ್ತು ಒಗ್ಗರಣೆಗೆ ಅಷ್ಟು ಸಾಮಾನು ಸಪ್ರೇಟ್ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ। ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇದು ನಾನು ಫ್ರೈ ಮಾಡಿ ರುಬ್ಬೋದಕ್ಕೆ, ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿರೋದು। ಒಂದು ದೊಡ್ಡ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ನಾಲ್ಕು ಒಣಮೆಣಸಿನ್ಕಾಯಿ, ನೀವು ಬೇಕಾದರೆ ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು, ಹಾಗೆ ಸ್ವಲ್ಪ ಜೀರಿಗೆ, ಮತ್ತು ಒಂದು ಟೊಮೆಟೊ ದೊಡ್ಡದು, ಒಂದು ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಹಸಿ ಶುಂಠಿ ಒಂದು ಇಂಚಷ್ಟು, ಒಂದು ಸಣ್ಣ ಬೆಳ್ಳುಳ್ಳಿ ತೊಗೊಂಡ್ರೆ ಸಾಕು। ಹಾಗೆ ಇಲ್ಲಿ ನಾನು ಮಲ್ಬಾ ಸ್ಪಿನಾಚ್ ಹೆಚ್ಚಿಟ್ಕೊಂಡಿದ್ದೀನಿ ಫ್ರೈ ಮಾಡೋಕ್ಕೆ ಎಣ್ಣೆಯಲ್ಲಿ ಅಂತ। ಮತ್ತು ಫ್ರೈಗೆ ಈ ಥರ ಆಲೂ, ಆಲೂ ಈ ಥರ ದೊಡ್ಡ ದೊಡ್ಡದಾಗಿ, ಈ ಥರ ಆಲೂ ದೊಡ್ಡ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ, ಈ ಥರ ಇಷ್ಟು ದೊಡ್ಡದಾಗಿ ಚೆನ್ನಾಗಿರುತ್ತೆ। ಮತ್ತು ಈ ಈರುಳ್ಳಿ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಹೀಗೆ, ಒಂದು ನಾಲ್ಕು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜು। ಮತ್ತು ಆಲೂಗಡ್ಡೆ ಒಂದು ನಾಲ್ಕು ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆ ಉಪ್ಪು ಇದೆಲ್ಲದಕ್ಕೂ। ಮತ್ತು ಇಲ್ಲಿ ಬನ್ನಿ, ಇಲ್ಲಿ ಒಗ್ಗರಣೆ ಸಾಮಾನು ಇಟ್ಕೊಂಡಿದ್ದೀನಿ, ಮಲ್ಬಾ ಸ್ಪಿನಾಚ್ ಹುರಿಯೋಕ್ಕೆ, ಮತ್ತು ಪೇಸ್ಟು ಮಸಾಲೆ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ, ಮತ್ತು ಆಮೇಲೆ ಈರುಳ್ಳಿ ಆಲೂ ಹುರಿಯೋಕ್ಕೆ ಅಂತ ಇಷ್ಟೆಣ್ಣೆ ಇಟ್ಕೊಂಡಿದ್ದೀನಿ ಸಾಕು। ಮತ್ತು ಹಾಗೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಮತ್ತು ಹಿಂಗು, ಅರಿಶಿನ, ಬೆಳ್ಳುಳ್ಳಿ ಇಷ್ಟು ರೆಡಿ ಇದೆ ನೋಡಿ। ಇದಿಷ್ಟು ಪೇಸ್ಟ್ ಮಾಡ್ಕೊಳ್ಳೋಕ್ಕೆ, ಇದಿಷ್ಟು ಇದು ಮಲ್ಬಾರ್ ಸ್ಪಿನಾಚ್ ಈರುಳ್ಳಿ ಆಲೂ ಫ್ರೈ ಮಾಡ್ಕೊಳ್ಳೋಕ್ಕೆ, ಜೊತೆಗೆ ತರಕಾರಿ ಹಾಕು, ಉಪ್ಪು, ಮತ್ತು ಒಗ್ಗರಣೆಗೆ ಎಣ್ಣೆ, ಅರಿಶಿನ, ಹಿಂಗು, ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ। ಇನ್ನೇನು ಬನ್ನಿ, ತಡ ಮಾಡೋದು ಬೇಡ, ಅಡುಗೆ ಶುರು ಮಾಡೋಣ।